ನೀವು ಕಣ್ಣಲ್ಲಿ ಎಷ್ಟು ಜನ ಎದುರಿಸಿದ್ರು ಅದಕ್ಕಿಂತ ಜಾಸ್ತಿ ಜನರ ನನ್ನ ಬರೀ ಕಣ್ಣಲ್ಲಿ ಎದುರಿಸಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು. ಕರ್ನಾಟಕದ ಮೋಸ್ಟ್ ಅವೈಟೆಡ್ ಫಿಲ್ಮ್ ಆದ ಗೋಸ್ಟ್ ಇವತ್ತಿಗೆ ರಿಲೀಸ್ ಆಗಿ ಒಂದು ದಿವಸಗಳು ಕಳೆಯಿತು. ಅದೇ ರೀತಿ ಈ ಫಿಲ್ಮ್ನ ಲೀಡ್ರಲ್ಲಿ ಕರ್ನಾಟಕದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಇದ್ದಾರೆ. ಹಾಗೆ ಈ ಫಿಲ್ಮ್ನ ಬಜೆಟ್ ಬಂದು 60 ಕೋಟಿ ಆಗಿದ್ದು. ಬಿಡುಗಡೆ ಆದ ಒಂದನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಶಿವರಾಜ್ ಕುಮಾರ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಗೋಸ್ಟ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಗೋಸ್ಟ್ ಫಿಲ್ಮ್ ಬಿಡುಗಡೆ ಒಂದನೇ ದಿವಸಕ್ಕೆ ಕರ್ನಾಟಕದಲ್ಲಿ 9,60,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ತಮಿಳುನಾಡಲ್ಲಿ ಫಿಲ್ಮ್ 6,50,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಓವರ್ಸೀಸಲ್ಲಿ ಫಿಲ್ಮ್ 3,40,000 ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 13,40,000 ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನನ್ನು ಮಾಡ್ತಿದೆ ಅಂತ ಹೇಳ್ಬೋದು ಗೋಸ್ಟ್ ಫಿಲ್ಮ್. ಹಾಗೆ ನಿಮ್ಮ ಪ್ರಕಾರ ಈ ಫಿಲ್ಮ್ ಹೇಗಿತ್ತು ಹಾಗೂ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಕರ್ನಾಟಕದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಗೋಸ್ಟ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.